ಈಗ ಮೈಸೂರು ಚಲೋ ಬೆನ್ನಲ್ಲೇ ಬಳ್ಳಾರಿ ಚಲೋಗೂ ಕೂಡ ಒತ್ತಡ ಹೆಚ್ಚಾಗಿದೆಯಂತೆ. ವಾಲ್ಮೀಕಿ ಹಗರಣದ ವಿರುದ್ಧ ಕೂಡ ಪಾದಯಾತ್ರೆ ನಡೆಸೋದಕ್ಕೆ ಈಗ ಬೇಡಿಕೆ ಹೆಚ್ಚಾಗಿದೆ. ಈ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಗೆ ಮುಂದಾಗಿದ್ದಾರೆ ನಾಯಕರು, ವಾಲ್ಮೀಕಿ ಮುಖಂಡರು ನೇರವಾಗಿ ಹೈಕಮಾಂಡ್ ಮುಂದೆಯೇ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೃಹತ್ ST ಸಮಾವೇಶ ನಡೆಸೋ ಬಗ್ಗೆಯೂ ಕೂಡ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯ ನಾಯಕರ ಬೇಡಿಕೆಯಿಂದ ಹೈಕಮಾಂಡ್ಗೆ ಟೆನ್ಷನ್ ಹೆಚ್ಚಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿರೋ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪಾದಯಾತ್ರೆ ನಡೆಸಬೇಕು ಅಂತ. ಗಣಪತಿ ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ ಈಗ ಮೂಡ ಅಕ್ರಮದ ಕುರಿತು ಮೈಸೂರು ಚಲೋ ನಡೀತಾ ಇದೆ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಪಕ್ಷದ ಒಳಗೇನೆ ಒತ್ತಡ ಹೆಚ್ಚಾಗಿದೆಯಾ, ಹೈಕಮಾಂಡ್ ಮೇಲೆ ಯಾವ ರೀತಿ ಒತ್ತಡ ಹಾಕಿದ್ದಾರೆ, ಏನು ಹೋರಾಟ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ. ವಿಜಯ್, ಖಂಡಿತ ನೋಡಿ, ಈಗಾಗಲೇ CM ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರಮುಖ ಎರಡು ಪ್ರಕರಣಗಳು BJPಗೆ ಅಸ್ತ್ರವಾಗಿತ್ತು. ಒಂದು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ, ಹಾಗೆ ಮೂಡಾ ಹಗರಣ ಏನಿದೆ, ಈ ಎರಡೂ ಭ್ರಷ್ಟಾಚಾರಗಳು ಕೂಡ BJP ಕೈಗೆತ್ಕೊಂಡಿತ್ತು. ಈ ಮೂಲಕ ಈಗಾಗಲೇ ಮೂಡಾ ಹಗರಣವನ್ನು ಕೈಗೆತ್ಕೊಂಡು ಮೈಸೂರು ಚಲೋವನ್ನು ಒಂದು ರ್ಯಾಲಿಯನ್ನು, ಪಾದಯಾತ್ರೆಯನ್ನು ಈಗಾಗಲೇ ಆರಂಭ ಮಾಡಿದೆ. ಆದರೆ ಈಗಾಗಲೇ ವಾಲ್ಮೀಕಿ ಸಮುದಾಯದ ನಾಯಕರು, BJPಯ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದೇ ಮಾದರಿಯಾಗಿ ಈಗಾಗಲೇ ಬಳ್ಳಾರಿ ಚಲೋ ಆರಂಭಿಸಬೇಕು, ಬಳ್ಳಾರಿ ಚಲೋ ಪಾದಯಾತ್ರೆ ಆರಂಭಿಸಿದ್ರೆ ಒಂದಷ್ಟು ವಾಲ್ಮೀಕಿ ಸಮುದಾಯದ ಮುಖಂಡರು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಿರುವಂಥದ್ದು. ಅಂದರೆ ವಾಲ್ಮೀಕಿ ಸಮುದಾಯ ನಮ್ಮ ಪರವಾಗಿಲ್ಲ, ಈ ಮೂಲಕ ಪಾದಯಾತ್ರೆ ಆರಂಭಿಸಿದ್ದೆ ಆದಲ್ಲಿ ಒಂದು CM ಸಿದ್ದರಾಮಯ್ಯವರ ರಾಜೀನಾಮೆಗೂ ಒತ್ತಾಯ ಹಾಕ್ಬೋದು, ಅದೇ ರೀತಿಯಾಗಿ ಆ ಸಮುದಾಯದ ಓಟ್ಗಳನ್ನು ಕೂಡ ಕ್ರೋಢೀಕರಿಸ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ವಾಲ್ಮೀಕಿ ಸಮುದಾಯದ ಅನೇಕ ಹಾಲಿ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿರುವಂಥ ಚರ್ಚೆ ಏನು ನೋಡಿ, ಇದೇ ರೀತಿಯಾದಂತಹ ಪಾದಯಾತ್ರೆ ಮುಂದುವರಿಸಿದ್ರು ಬೇಡ ಅನ್ನೋದು ಒಂದಷ್ಟು ಒತ್ತಾಯ ಇದೆ. ST ಸಮಾವೇಶ ಅಂದರೆ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಈಗಾಗಲೇ ಬಳ್ಳಾರಿಯ ಅನೇಕ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಅದರ ಜೊತೆಗೆ ಬಳ್ಳಾರಿ ಪಾದಯಾತ್ರೆ ಯಾಕೆ ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆ ಮಾಡ್ತಿರುವಂಥದ್ದು. ಆದರೆ ಮೈಸೂರು ಚಲೋ ಪಾದಯಾತ್ರೆ ಇದೆಯಲ್ಲ, ಇದರ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಅಕಸ್ಮಾತ್ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿ ಆಗಿದೆಯಾದಲ್ಲಿ ಬಳ್ಳಾರಿ ಚಲೋ ಪಾದಯಾತ್ರೆಗೂ ಈಗಾಗಲೇ ಆರಂಭ ಮಾಡಬೇಕು, ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಎರಡು ವಿಚಾರಗಳಿದೆ, ಒಂದು ST ಸಮಾವೇಶ ಮಾಡಬೇಕು ಅಥವಾ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆ ಇದೆ. ಈ ಪಾದಯಾತ್ರೆಯ ಫಲಿತಾಂಶದ ಮೇಲೆ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯವರ ಮೇಲೆ ತನಿಖೆಗಳು ಒಳಪಟ್ಟರೆ, ಅದರಲ್ಲೂ ಕೂಡ ರಾಜೀನಾಮೆ ಕೊಟ್ಟಿದೆಯಾದಲ್ಲಿ ಅದನ್ನೇ ಯಶಸ್ವಿಯಾಗಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಈಗಾಗಲೇ ಚರ್ಚೆ ಮಾಡ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.